ಈಗ ಪ್ರಾಸ್ಟೇಟ್ ಟ್ರೀಟ್ಮೆಂಟ್ ತಗೊಳ್ತೇ ಇದ್ರೆ ಆರ್ ಆಪರೇಷನ್ ಮಾಡಿಸ್ಕೊಳ್ತೇ ಇತ್ತು ಅಂದರೆ ಕಿಡ್ನಿ ಫೇಲರ್ ಆಗೋ ಚಾನ್ಸ್ ಇರುತ್ತೆ. ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಎಮೆಚ್ಯೂರಿ ಅಂತ ಹೇಳ್ತೀವಿ, ಅಂದರೆ ಯೂರಿನಲ್ಲಿ ರಕ್ತ ಹೋಗ್ಲಿಕ್ಕೆ ಶುರುವಾಗುತ್ತೆ. ಹಂಗೆ ಬಿಟ್ಟು ಅಂದ್ರೆ ಏನಾಗುತ್ತೆ ಅಂದರೆ ಮೂತ್ರಕೋಶ ವೀಕ್ ಆಗೋಕೆ ಶುರುವಾಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಎಲ್ ಎನ್ ರಾಜು ಅಂತ. ಐ ಎಮ್ ಎ ಚೀಫ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಟ್ರಾನ್ಸ್ಪ್ಲಾಂಟ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಟ್ ಬ್ಲೂ ಬ್ಲಿಸ್ ಹಾಸ್ಪಿಟಲ್, ಶೇಷಾದಿಪುರಂ, ಬೆಂಗಳೂರು. ಈಗ ನಾವು ಮಾತನಾಡ್ತಾ ಇರೋದು ಏನೆಂದರೆ ಪ್ರಾಸ್ಟೇಟ್ ಕಾಂಪ್ಲಿಕೇಶನ್ಸ್ ಅಂತ. ಈಗ ಪ್ರಾಸ್ಟೇಟ್ ಟ್ರೀಟ್ಮೆಂಟ್ ತಗೊಳ್ತೇ ಇದ್ರೆ ಆರ್ ಆಪರೇಷನ್ ಮಾಡಿಸ್ಕೊಳ್ತೇ ಇತ್ತು ಅಂದರೆ ಏನಾದರೂ ಪರಿಣಾಮ ಬೀಳುತ್ತಾ, ನಾನು ಹಂಗೆ ಇರ್ತೀನಿ ಸರ್, ನಂಗೆ ಆಪರೇಷನ್ ಬೇಡ, ಟ್ರೀಟ್ಮೆಂಟು ಬೇಡ, ನಂಗೆ ಏನಾಗುತ್ತೆ ಅಂತ ಎಲ್ಲರೂ ಒಂಥರ ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆಗೆ ಉತ್ತರ ಏನಂತ ಹೇಳ್ತು ಅಂದರೆ, ಈಗ ನಾವು ಪ್ರಾಸ್ಟೇಟ್ ಆಪರೇಷನ್ ಮಾಡಿಸ್ಕೊಳ್ದೇ ಇತ್ತು ಅಂದರೆ, ಅವ್ರ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ತೊಗೊಳ್ದೇ ಇತ್ತು ಅಂದರೆ ಅವ್ರ ಕ್ರಮೇಣ ಏನಾಗುತ್ತೆ ಅಂದರೆ ಅವ್ರಿಗೆ ಯೂರಿನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಒಂದೇ ಒಂದು ದಿವಸ ಯೂರಿನ್ ನಿಂತು ಹೋಗ್ಬಿಡುತ್ತೆ, ಯೂರಿನ್ ಮಾಡಲಿಕ್ಕೆ ಆಗೋದಿಲ್ಲ, ಫುಲ್ ಬಂದ್ ಹಾಕ್ಬಿಟ್ಟು ಬರ್ತಾರೆ. ಸೊ ಅದೊಂದು, ಸೊ ಅದು ಒನ್ ಆಫ್ ತುಂಬ ಡಿಫಿಕಲ್ಟ್ ಆಗುತ್ತೆ. ಅಂದರೆ ಸಡನ್ನಾಗಿ ಯೂರಿನ್ ಸ್ಟಾಪ್ ಆಗಿಬಿಡುತ್ತೆ, ಆಮೇಲೆ ತುಂಬ ಒದ್ಲಾಡಬೇಕಾಗುತ್ತೆ, ಅರ್ಜೆಂಟ್ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ, ಟ್ಯೂಬ್ ಹಾಕಬೇಕಾಗುತ್ತೆ, ಮತ್ತು ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಯಾವಾಗ ನಮ್ಮದು ಯೂರಿನ್ನು ಉಳ್ಕೊಳ್ತಾ ಇರುತ್ತೋ, ಪ್ರಾಸ್ಟೇಟ್ ಸಮಸ್ಯೆ ಇರೋದ್ರಿಂದ ಯೂರಿನಲ್ಲಿ ಪದೇ ಪದೇ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ, ಯಾಕೆಂದರೆ ಯೂರಿನ್ ಒಂದೇ ಸಮಯದಲ್ಲಿ ಖಾಲಿ ಆಗೋದಿಲ್ಲ. ಅದರಿಂದ ಯಾವಾಗ ಯೂರಿನ್ ಉಳ್ಕೊಳ್ಳೋಕೆ ಶುರುವಾಗುತ್ತೋ, ಪದೇ ಪದೇ ಇನ್ಫೆಕ್ಷನ್ ಆಗೋಕೆ ಶುರುವಾಗುತ್ತೆ. ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಂದರೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಮುರಿ ಉತ್ತರ ಬರೋದು, ತೊಂದರೆ ಆಗೋದು, ಚಳಿ ಜ್ವರ ಬರೋದು, ಅದೆಲ್ಲ ತೊಂದರೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತವೆ. ಎಸ್ಪೆಷಲಿ ನಮ್ಮ ಶುಗರ್ ಕಾಯಿಲಿದ್ದವ್ರಿಗೆ, ಸಕ್ಕರೆ ಕಾಯಿಲಿದ್ದವ್ರಿಗೆ ಈ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ಹಂಗೆ ಬಿಟ್ಟು ಅಂದರೆ ಏನಾಗುತ್ತೆ ಅಂದರೆ ಮೂತ್ರಕೋಶ ವೀಕ್ ಆಗೋಕೆ ಶುರುವಾಗುತ್ತೆ. ಅಂದರೆ ಇನಿಷಿಯಲಿ ಅಂದರೆ ಫಸ್ಟು ಮೂತ್ರಕೋಶ ಸ್ವಲ್ಪ ಎಕ್ಸಸ್ ಪ್ರೆಷರ್ ಹಾಕಿ ಮೂತ್ರನ ಹೊರಗಡೆ ದಬ್ಬುತ್ತೆ, ಬಟ್ ಪ್ರೆಷರ್ ಹಾಕಿ 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 ಮೂತ್ರಕೋಶ ವೀಕ್ ಆಗಲಿಕ್ಕೆ ಶುರುವಾಗುತ್ತೆ. ಯಾವಾಗ ವೀಕ್ ಆಗೋಕೆ ಶುರುವಾಗುತ್ತೋ ಯೂರಿನ್ ತುಂಬ ಉಳ್ಕೊಳ್ಳೋಕೆ ಶುರುವಾಗುತ್ತೆ, ಅದಕ್ಕೆ ನಾವು ಪೋಸ್ಟ್ ವಾರ್ಡ್ ರೆಸಿಡ್ಯುಯಲ್ ಯೂರಿನ್ ಅಂತ ಹೇಳ್ತೀವಿ. ಯಾವಾಗ ಯೂರಿನ್ ತುಂಬ ಉಳ್ಕೊಳ್ಳೋಕೆ ಶುರುವಾಗುತ್ತೋ ಅದರಲ್ಲಿ ಕಲ್ಲಾಗೋ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಇದೇ ಥರ ಉಳ್ಕೊಂಡು ಉಳ್ಕೊಂಡು ಮೂತ್ರಕೋಶ ವೀಕ್ ಆಗ್ತಾ ಆಗ್ತಾ ಶುಗರ್ ಕಾಯಿಲೆ, ಎಸ್ಪೆಷಲಿ ಶುಗರ್ ಇದ್ದವ್ರಿಗೆ ಮೂತ್ರಕೋಶ ಕೆಲಸ ಮಾಡಲಿಕ್ಕೆ ತಪ್ಪುತ್ತೆ. ಆವಾಗ ನಾವು ಪ್ರಾಸ್ಟೇಟ್ಗೆ ನಾವು ಟ್ಯಾಬ್ಲೆಟ್ ಕೊಟ್ಟರು, ಅಲ್ಲಿ ಆಪರೇಷನ್ ಮಾಡಿದ್ರು ಈ ಒಂದೇ ಮಾಡಲಿಕ್ಕೆ ತೊಂದರೆ ಆಗುತ್ತೆ, ಅವ್ರು ಒಂದೇ ಆಗೋದೇ ಇಲ್ಲ. ಸೊ ಅವ್ರಿಗೆ ಪರ್ಮನೆಂಟಾಗಿ ಟ್ಯೂಬ್ ಹಾಕ್ಕೊಬೇಕು ಅಂತ ಹೇಳ್ತೀವಿ. ಮತ್ತೇನಾಗುತ್ತೆ ಅಂದರೆ ಕೆಲವರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಎಮೆಚ್ಯೂರಿ ಅಂತ ಹೇಳ್ತೀವಿ, ಅಂದರೆ ಯೂರಿನಲ್ಲಿ ರಕ್ತ ಹೋಗ್ಲಿಕ್ಕೆ ಶುರುವಾಗುತ್ತೆ. ಸೊ ಅದೊಂದು ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಪ್ರಾಸ್ಟೇಟ್ ಇದ್ದವರು ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಮೂತ್ರಕೋಶದಲ್ಲಿ ಕಲ್ಲಾಗೋ ಸಂಭವಗಳು ಇರುತ್ತೆ, ಇದರಿಂದ ಪದೇ ಪದೇ ಇನ್ಫೆಕ್ಷನ್ ಆಗೋದು, ತಿರ್ಗಾ ಯೂರಿನ್ ಅಡಚಣೆ ಆಗೋದು, ಎಲ್ಲ ತೊಂದರೆ ಆಗುತ್ತೆ. ಮತ್ತು ಯಾವಾಗ ಯೂರಿನ್ನು ಹೊಟ್ಟೆಗಳು ಉಳ್ಕೊಳ್ತಾ ಇರುತ್ತೋ, ಪ್ರೆಷರ್ ಆಫ್ ದ ಬ್ಲ್ಯಾಡರ್, ದ ಬ್ಲ್ಯಾಡರ್ ಮೂತ್ರಕೋಶದಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಈ ಪ್ರೆಷರ್ ನಮ್ಮ ಕಿಡ್ನಿ ಮೇಲೆ ಒತ್ತಡ ಬರುತ್ತೆ. ಯಾವಾಗ ಕಿಡ್ನಿ ಮೇಲೆ ಒತ್ತಡ ಬರುತ್ತೋ ಕಿಡ್ನಿ ಫಂಕ್ಷನ್ ಕ್ರಮೇಣ ವೀಕ್ ಆಗೋಕ್ಕೆ ಶುರುವಾಗುತ್ತೆ. ಲಾಸ್ಟ್ ಕಾಂಪ್ಲಿಕೇಶನ್ಸ್ ಆದ ಲೀಸ್ಟ್ ಕಾಂಪ್ಲಿಕೇಶನ್ ಅಂದರೆ ಕಿಡ್ನಿ ಫೇಲರ್ ಆಗೋ ಚಾನ್ಸ್ ಇರುತ್ತೆ, ಅದು ತುಂಬ ರೇರ್ ಕಾಂಪ್ಲಿಕೇಶನ್ಸು, ಬಟ್ ಕಿಡ್ನಿ ಮೇಲೆ ಖಂಡಿತ ಒತ್ತಡ ಬರುತ್ತೆ. ಸೊ ಯಾರಿಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇರುತ್ತೋ ದಯವಿಟ್ಟು ಅದನ್ನು ಸರಿಯಾಗಿ ಡಯಾಗ್ನೋಸ್ ಮಾಡಿಸಿ ನಮ್ಮ ಯೂರಾಲಜಿಸ್ಟ್ ಹತ್ರ ಅದಕ್ಕೆ ತಕ್ಕಟ್ಟಾಗೆ ಟ್ಯಾಬ್ಲೆಟ್ ಇಲ್ಲ ಅಥವಾ ಸರ್ಜರಿ ಮಾಡಿಸ್ಕೊಡೋದು ಉತ್ತಮ ಅಂತ ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.